ಬೇಸಿಗೆಯ ಈ ಹೊತ್ತಲ್ಲಿ ಧಗೆ ಸೆಖೆ ಬಾಯಾರಿಕೆ ಹೆಚ್ಚೇ ಇರುತ್ತೆ. ಆದರೆ ದಿನವಿಡೀ ಬರೀ ನೀರನ್ನೇ ಎಷ್ಟು ಅಂತ ಕುಡಿಯೋದಲ್ವಾ, ಆದರೆ ಬಿರು ಬಿಸಿಲಲ್ಲಿ ನಿರ್ಜಲೀಕರಣವೂ ಆಗದಂತೆ ನೋಡಿಕೊಳ್ಳೋದು ಅಷ್ಟೇ ಮುಖ್ಯ. ಆ ಹಿನ್ನೆಲೆ ನಮ್ಮ ದೇಹವನ್ನು ಹೈಡ್ರೇಟ್ ಮಾಡುವ, ಸೆಖೆಗಾಲದಲ್ಲಿ ದೇಹ ತಂಪಾಗಿಸುವ ಕೆಲವು ಅತ್ಯುತ್ತಮ ಆಹಾರಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ನಮ್ಮ ದೇಹವು ಜೀವಿಸಲು ನೀರಿನ ಮೇಲೆ ಅವಲಂಬಿತವಾಗಿದೆ. ನಮ್ಮ ದೇಹದಲ್ಲಿನ ಪ್ರತಿಯೊಂದು ಜೀವಕೋಶ, ಅಂಗಾಂಶ ಮತ್ತು ಅಂಗವು ಸರಿಯಾಗಿ ಕೆಲಸ ಮಾಡಲು ನೀರಿನ ಅಗತ್ಯ ಇದೆ. ನಾವು ಪ್ರತಿದಿನ ಸಾಕಷ್ಟು ನೀರು ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಸಹಾಯಕವಾಗುತ್ತೆ. ಹೆಚ್ಚಿನ ಜನರು ಪ್ರತಿದಿನ 6-8 ಗ್ಲಾಸ್ ನೀರನ್ನು ಕುಡಿಬೇಕು ಅಂತ ಹೇಳ್ತಾರೆ. ಆದರೆ ಅಷ್ಟು ನೀರು ಕುಡಿಯಲು ಸಾಧ್ಯವಾಗದಿದ್ದರೆ ನೀರಿನಂಶ ಹೆಚ್ಚಿರುವ ಆಹಾರದ ಮೂಲಕ, ಹಣ್ಣುಗಳ ಮೂಲಕ, ಹಾಗೆಯೇ ಪಾನೀಯಗಳ ಮೂಲಕ ನಮ್ಮ ದೇಹವನ್ನು ಹೈಡ್ರೇಟ್ ಮಾಡಿಕೊಳ್ಳಬಹುದು. ಹೈಡ್ರೇಟೆಡ್ ಆಗಿ ಉಳಿಯಲು ಸರಳ ನೀರು ಉತ್ತಮವಾಗಿದ್ರು ಇತರ ಪಾನೀಯಗಳು ಮತ್ತು ಆಹಾರಗಳು ಕೂಡ ನಮಗೆ ಸಹಾಯ ಮಾಡ್ತವೆ. ನೀರನ್ನ ಹಣ್ಣುಗಳು, ತರಕಾರಿಗಳ ಮೂಲಕವೂ ಪಡೆಯಬಹುದು. ಹಾಗೆಯೇ ಬೇಸಿಗೆಯಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ಹೈಡ್ರೇಟಿಂಗ್ ಮತ್ತು ರಿಫ್ರೆಶ್ ಆಹಾರಗಳು ಇಲ್ಲಿವೆ. ಮೊದಲಿಗೆ ಮೊಸರು. ಮೊಸರು ಒಂದು ರಿಫ್ರೆಶ್ ಪ್ರೋಬಯಾಟಿಕ್ ಆಗಿದ್ದು ಇದು ಬೇಸಿಗೆಯಲ್ಲಿ ಕರುಳಿನ ಆರೋಗ್ಯವನ್ನು ಹೆಚ್ಚಿಸುತ್ತೆ. ಇನ್ನು ನಿಂಬೆ ಜ್ಯೂಸ್. ಬೇಸಿಗೆಯಲ್ಲಂತೂ ನಿಂಬೆ ಜ್ಯೂಸ್ ಕುಡಿಯುವುದು ಕರುಳಿನ ಆರೋಗ್ಯ ಹಾಗೆಯೇ ಒಟ್ಟಾರೆ ಆರೋಗ್ಯಕ್ಕೆ ಅತ್ಯಗತ್ಯ. ಇನ್ನು ಕ್ವಿನೋವಾ. ಬೇಸಿಗೆಯಲ್ಲಿ ಫೈಬರ್ನ ಸಮೃದ್ಧ ಮತ್ತು ಜಲ ಸಂಚಯನದ ಮೂಲವಾಗಿದೆ. ಹಾಗೆಯೇ ಹಸಿರು ಸೊಪ್ಪುಗಳು ನೀರು ಮತ್ತು ಫೈಬರ್ನಲ್ಲಿ ಸಮೃದ್ಧವಾಗಿವೆ. ಇವು ಉತ್ತಮ ಕರುಳಿನ ಆರೋಗ್ಯವನ್ನು ಉತ್ತೇಜಿಸುತ್ತವೆ. ಹಾಗೆಯೇ ಟೊಮ್ಯಾಟೊ ಹಣ್ಣುಗಳು ಆಂಟಿ ಆಕ್ಸಿಡೆಂಟ್ಗಳಿಂದ ತುಂಬಿರುವ ನೀರಿನಂಶ ಸಮೃದ್ಧವಾದ ತರಕಾರಿಯಾಗಿದೆ. ಇನ್ನು ಮುಂದುವರಿದು ಸೌತೆಕಾಯಿಯಂತಹ ರಿಫ್ರೆಶ್ ತರಕಾರಿ ಉತ್ತಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಜೊತೆಗೆ ನೀರು, ಫೈಬರ್ ಮತ್ತು ಇತರ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ. ಇನ್ನು ಪ್ರಮುಖವಾಗಿ ಕಲ್ಲಂಗಡಿ ಹಣ್ಣಿನಲ್ಲಿ 90% ನೀರು ಇರುತ್ತೆ. ಇದು ಬೇಸಿಗೆಯ ಅಜೀರ್ಣವನ್ನು ತಡೆಯುತ್ತೆ. ಹಾಗೆಯೇ ಬಹಳ ಪ್ರಮುಖವಾಗಿ ಎಳನೀರು ಸಮೃದ್ಧವಾದ ಆಹಾರವಾಗಿದೆ. ಬೇಸಿಗೆಯಲ್ಲಂತೂ ಇದು ಅತ್ಯಂತ ಆರೋಗ್ಯಕರ ಆಯ್ಕೆಯಾಗಿದೆ. ಡೆಸ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.